ಪ್ರೀತಿಯ ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ 5.5 ಅಲ್ಲಿ ಬಹುಮನಿ ಸಾಮ್ರಾಜ್ಯ ಯಾರಿಂದ ಪ್ರಾರಂಭವಾಯಿತು, ಎಷ್ಟರಲ್ಲಿ ಆ ಒಂದು ಸಾಮ್ರಾಜ್ಯ ರಚನೆ ಆಯಿತು, ನಂತರ ಆ ಒಂದು ಸಾಮ್ರಾಜ್ಯದಲ್ಲಿ ಕೀರ್ತಿಯನ್ನು ಪಡೆದಂಥ ಮೊಹಮ್ಮದ್ ಗವಾನನ ಸಾಧನೆಗಳು, ಈ ಅಂಶಗಳನ್ನ ನಾವು ಏನು ಮಾಡಿದ್ವಿ ಅಂದರೆ ಚರ್ಚಿಸಿದ್ವಿ. ಇನ್ನು ಇವತ್ತಿನ ಕ್ಲಾಸಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಬಹುಮನಿ ಸಾಮ್ರಾಜ್ಯದ ಸಾಂಸ್ಕೃತಿಕ ಕೊಡುಗೆಗಳು ಯಾವ ರೀತಿ ಇದ್ದಾವೆ ಅನ್ನುವಂಥ ಅಂಶಗಳನ್ನ ನಾವು ಏನು ಮಾಡ್ತೀವಿ ಚರ್ಚಿಸ್ತಾ ಇದ್ದೀವಿ. ಇಲ್ಲಿ ಬಹುಮನಿ ಸಾಮ್ರಾಜ್ಯ ಇಸ್ಲಾಂ ಧರ್ಮದ ಸಾಮ್ರಾಜ್ಯವಾಗ್ಯದ ಅನ್ನೋದು ನಮಗೆಲ್ಲ ತಿಳಿದಿರುವಂಥ ಅಂಶವಾಗ್ಯದ. ಇಲ್ಲಿ ಕುರಾನ್ ಒಂದು ಅಧ್ಯಯನ, ಕುರಾನ್ ಪಠನ ಕೂಡ ಶಿಕ್ಷಣದ ಒಂದು ಭಾಗವಾಗಿತ್ತು ಅಂತ ಹೇಳ್ತೀವಿ. ನೀವು ಹೇಗೆ ಶಿಕ್ಷಣದಲ್ಲಿ ಹಿಸ್ಟ್ರಿ, ಅಕೌಂಟೆನ್ಸಿ, ಬಿಸ್ನೆಸ್ ಅನ್ನುವಂಥ ಕೆಲವೊಂದಷ್ಟು ಏನು ಸಬ್ಜೆಕ್ಟ್ ಕಲಿತಿರಲಿಲ್ಲ, ಅವು ಎಲ್ಲ ಕೂಡ ನಿಮ್ಮ ಕಾಮರ್ಸಲ್ಲಿ ಹೆಂಗೊಂದು ಭಾಗಗಳಂತ ಇದಾವಲ್ಲ, ಹಾಗೆ ಕುರಾನ್ ಪಠನ ಅನ್ನುವಂಥ ಪಠನ ಅಂದರೆ ಅದು ಅಧ್ಯಯನ ಮಾಡೋದು, ಕುರಾನನ್ನು ಅಧ್ಯಯನ ಮಾಡೋದು ಕೂಡ ಒಂದು ಏನಾಗಿತ್ತು ಅಂದರೆ ಒಂದು ಶಿಕ್ಷಣದ ಒಂದು ಭಾಗವಾಗಿತ್ತು ಅಂತ ಹೇಳ್ತಾ ಇದ್ದೀವಿ. ಸೊ ಇಲ್ಲಿ ಏನಿತ್ತು ಅಂತಂದರೆ ಬಡವ ವಿದ್ಯಾರ್ಥಿಗಳಿಗೆ ಏನು ಮಾಡ್ತಾಯಿದ್ರು ಅಂದರೆ ಶಿಕ್ಷಣದ ಒಂದು ವೇತನವನ್ನು, ವಿದ್ಯಾರ್ಥಿ ವೇತನವನ್ನು ಇಲ್ಲಿ ನೀಡ್ತಾಯಿದ್ರು. ಬಾಲಕಿಯರಿಗಾಗಿಯೇ ಏನು ಮಾಡಿದೆ ಅಂದರೆ ಪ್ರತ್ಯೇಕ ಕೊಠಡಿಗಳು ಅಥವಾ ಶಾಲೆಗಳಿದ್ವು ಅಂತ ಹೇಳ್ತೀವಿ. ಅಂದರೆ ಬಹುಮನಿ ಸಾಮ್ರಾಜ್ಯದಲ್ಲಿ ಸ್ತ್ರೀ ಶಿಕ್ಷಣ ಕೂಡ ಅಭಿವೃದ್ಧಿಯನ್ನು ಹೊಂದಿತ್ತು. ವಿಶೇಷವಾಗಿ ಇಸ್ಲಾಂ ಧರ್ಮದಲ್ಲಿ ಸ್ತ್ರೀ ಶಿಕ್ಷಣಕ್ಕೆ ಅಷ್ಟೊಂದು ಮನ್ನಣೆ ಪ್ರಾಚೀನ ಕಾಲದಲ್ಲಿ ಇರಲಿಲ್ಲ. ಆದರೆ ಬಹುಮನಿ ಸಾಮ್ರಾಜ್ಯದ ಅರಸರು ಬಾಲಕಿಯರಿಗಾಗಿಯೇ ಪ್ರತ್ಯೇಕವಾದಂಥ ಕೊಠಡಿ ಅಥವಾ ಶಾಲೆಗಳನ್ನು ನಿರ್ಮಾಣ ಮಾಡಿದರು. ಹೀಗೆ ಬಹುಮನಿ ಸಾಮ್ರಾಜ್ಯದ ಸಾಂಸ್ಕೃತಿಕ ಕೊಡುಗೆಗಳಲ್ಲಿ ಮೊದಲನೇದು ನಾವು ಏನು ನೋಡ್ತಾ ಇದ್ದೀವಿ ಅಂದರೆ ಶಿಕ್ಷಣವನ್ನು ನೋಡ್ತಾ ಇದ್ದೀವಿ. ನಂತರ ಏನಾಗ್ತದೆ, ಸಾಹಿತ್ಯ ಬರ್ತದೆ ಅಂತ ತೆಗೆದುಕೊಳ್ತೀವಿ. ಸೊ ಫಸ್ಟ್ ಇಲ್ಲಿ ಬರ್ತಾ ಇರೋದು ಯಾವುದು ಅಂತಂದರೆ ಶಿಕ್ಷಣ. ಈ ಶಿಕ್ಷಣದ ಅಂಶಗಳಲ್ಲಿ ನಾವು ಏನು ನೋಡ್ತಾ ಇದ್ದೀವಿ ಅಂತಂದರೆ ಕುರಾನ್ ಪಠನವು ಕೂಡ ಏನಾಗ್ಯದ ಅಂತಂದರೆ ಶಿಕ್ಷಣದ ಒಂದು ಭಾಗವಾಗ್ಯದ. ಬಡ ಇಸ್ಲಾಂ ವಿದ್ಯಾರ್ಥಿಗಳಿಗೆ ಏನು ಮಾಡ್ತಿದ್ರು ಅಂತಂದರೆ ಒಂದು ವಿದ್ಯಾರ್ಥಿ ವೇತನವನ್ನು ಒಂದು ಅನುಕೂಲತೆಯನ್ನು ಮಾಡಿದರು, ಜೊತೆಗೆ ಬಾಲಕಿಯರಿಗಾಗಿಯೇ ಪ್ರತ್ಯೇಕ ಶಾಲೆ ಮತ್ತು ಕೊಠಡಿಗಳನ್ನು ತೆರೆದಿದ್ದರು. ಇಲ್ಲಿ ಒಂದು ಶ್ರೇಷ್ಠ ವಿದ್ಯಾಪೋಷಕ ಅಂತ ಯಾರನ್ನು ಕರೀತಾರೆ ಅಂದರೆ ಮೊಹಮ್ಮದ್ ಗವಾನನ್ನು. ನಿಮಗೆ ತಿಳಿದಿರುವ ಹಾಗೆ ಮೊಹಮ್ಮದ್ ಗವಾನ್ ಪರ್ಸಿಯನ್ ರಾಷ್ಟ್ರದವನು ರೀ. ಸ್ವಲ್ಪ ಇಲ್ಲಿ ಗಮನ ಕೊಡ್ರಿ, ಯಾಕೆ ಅಷ್ಟನಿಗೆ ಅಷ್ಟು ಇಂಪಾರ್ಟೆಂಟ್ ಕೊಡಬೇಕಾಗ್ಯದ ಅಂದರೆ ಆತ ಭಾರತೀಯನಲ್ಲ, ಭಾರತದ ಅರಸನೂ ಅಲ್ಲ, ಭಾರತದ ಮಂತ್ರಿನೂ ಅಲ್ಲ, ಬಟ್ ಭಾರತದ ಶಿಕ್ಷಣ ಮತ್ತು ಸಾಹಿತ್ಯದ ಅಭಿವೃದ್ಧಿಗೋಸ್ಕರ ಬಹಳಷ್ಟು ಶ್ರಮ ಪಟ್ಟಂಥ ವ್ಯಕ್ತಿ ಆತನಾಗಿದ್ದಾನೆ. ಇಲ್ಲಿ ಮೊಹಮ್ಮದ್ ಗವಾನನ್ನು ನಾವು ಶ್ರೇಷ್ಠ ವಿದ್ಯಾಪೋಷಕ ಅಂತ ಕರಿತೀವಿ. ಕಾರಣ ಏನಂದರೆ ಅಲ್ಲಿ ಮೊಘಲರ ಬಹುಮನಿ ಅರಸರೇನು ತನಗೆ ಮಂತ್ರಿಯಾಗಿ ಕಾರ್ಯ ಮಾಡೋದಕ್ಕೋಸ್ಕರ ಏನು ಪೇಮೆಂಟ್ ಕೊಡ್ತಿರಲ್ಲ ವೇತನ, ಆ ಎಲ್ಲ ವೇತನವನ್ನು ಆತ ಎದಕ್ಕೆ ಖರ್ಚು ಮಾಡ್ತಿದ್ದ ಅಂತಂದರೆ ಶಿಕ್ಷಣಕ್ಕೋಸ್ಕರ, ಅಂದರೆ ಶಿಕ್ಷಣದ ಮೇಲೆ ಆತನಿಗೆ ಎಷ್ಟು ಅಭಿಮಾನ ಇತ್ತು ಅಂತ. ಅದು ಪರ್ಸಿಯನ್ ವಿದ್ಯಾರ್ಥಿಗಳ ಶಿಕ್ಷಣಕ್ಕೋಸ್ಕರ ಅಲ್ಲರಿ, ಭಾರತೀಯ ವಿದ್ಯಾರ್ಥಿಗಳ ಶಿಕ್ಷಣಕ್ಕೋಸ್ಕರ ತನ್ನ ವೇತನವನ್ನು ಆತ ಏನು ಮಾಡ್ತಿದ್ದ, ಹೆಚ್ಚು ಖರ್ಚು ಮಾಡ್ತಿದ್ದ. ತನಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಒಂದು ಸ್ವಂತಕ್ಕಾಗಿ ತನ್ನ ವೇತನವನ್ನು ಖರ್ಚು ಮಾಡಿ ಉಳಿದ ಎಲ್ಲ ವೇತನವನ್ನು ಆತ ತನ್ನ ಏನು ಮಾಡ್ತಿದ್ದ, ಭಾರತೀಯ ವಿದ್ಯಾರ್ಥಿಗಳ ಶಿಕ್ಷಣಕ್ಕಾಗಿ ಆತ ಏನು ಮಾಡ್ತಿದ್ದ ಅಂದರೆ ವೆಚ್ಚ ಮಾಡ್ತಿದ್ದ, ಖರ್ಚು ಮಾಡ್ತಿದ್ದ ಅಂತ ಹೇಳ್ತೀವಿ. ಹಾಗಾಗಿ ಆತನಿಗೆ ಏನಂತ ಕರಿತಾ ಇದ್ದೀವಿ ಅಂದರೆ ಶ್ರೇಷ್ಠ ವಿದ್ಯಾಪೋಷಕ ಅಂತ ಕರಿತಾ ಇದ್ದೀವಿ. ಪೋಷಣೆ ಅಂತಂದರೆ ರಕ್ಷಣೆ ಕೊಡೋದು, ಶಿಕ್ಷಣವನ್ನು ಬೆಳೆಸುವುದು ಅಂತ ಅರ್ಥ. ಇದಕ್ಕೆ ಇನ್ನೊಂದು ಉದಾಹರಣೆ ಏನಿದೆ ಅಂತಂದರೆ ಸಾಮಾನ್ಯ ಶತಕಪೂರ್ವ 1472ರಲ್ಲಿ ಏನಾಗ್ಯದ ರೀ, ಹಿಂದಿನ ಕ್ಲಾಸಲ್ಲಿ ಬಂದದೆ ಇದು. ಸೊ ಬೀದರ್ನಲ್ಲಿ ಮದರಸ ಅನ್ನುವಂಥ ಒಂದು ಶಿಕ್ಷಣ ಸಂಸ್ಥೆಯನ್ನು ರಚನೆ ಮಾಡಿದ್ದು ಯಾರು ಅಂದರೆ ಮೊಹಮ್ಮದ್ ಗವಾನ್ ಅಂತ ಹೇಳ್ತಾ ಇದ್ದೀವಿ. ಮೊಹಮ್ಮದ್ ಗವಾನ್ ಒಂದು ಶ್ರೇಷ್ಠ ಸಾಧನೆ. ಆತ ಬೆಳಗಾವಿ, ಹುಬ್ಳಿ ಎಲ್ಲ ಪ್ರದೇಶಗಳನ್ನ ವಶಪಡಿಸಿಕೊಳ್ತಾನೆ. ಮಾಳ್ವಾ ಅರಸರೊಂದಿಗೆ ರಾಜಕೀಯ ಒಂದು ಒಪ್ಪಂದ ಮಾಡಿಕೊಂಡು ರಾಜಕೀಯ ಸ್ಥಿರತೆ ಒದಗಿಸ್ತಾನೆ. ಹೀಗೆ 10 ಹಲವಾರು ಸಾಧನೆ ಮಾಡಿದಾನೆ. ಬಟ್ ಅದರಲ್ಲಿ ಶ್ರೇಷ್ಠವಾದಂಥ ಸಾಧನೆ ಯಾವುದು ಅಂದರೆ ಆತ ಬೀದರ್ನಲ್ಲಿ ಏನು ಮಾಡಿದಾನೆ, ಮದರಸ ಅನ್ನುವಂಥ ಒಂದು ಕಾಲೇಜನ್ನು ಸ್ಥಾಪನೆ ಮಾಡಿದ್ದು. ಇವತ್ತಿಗೂ ಕೂಡ ಅದು ಮದರಸ ಯೂನಿವರ್ಸಿಟಿಯಾಗಿ ಏನಾಗಿದೆ ಅಂತಂದರೆ ಉಳ್ಕೊಂಡದ ಅಂತ ಹೇಳ್ತೀವಿ. 1472ರಲ್ಲಿ ಮೊಹಮ್ಮದ್ ಗವಾನ್ ಏನು ಮಾಡ್ತದಾನೆ ರೀ, ಮದರಸ ಅನ್ನುವಂಥ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತದಾನೆ. ಈ ಒಂದು ಶಿಕ್ಷಣ ಸಂಸ್ಥೆ ಸುಮಾರು 36 ಕೊಠಡಿಗಳನ್ನು ಒಳಗೊಂಡದ. ಕೊಠಡಿಗಳಂದರೆ ರೂಮ್ಗಳು ರೀ. ಆ ಒಂದು 36 ರೂಮ್ಗಳು ಒಂದು ಕೊಠಡಿಯಲ್ಲಿ ಇದ್ದಾವೆ ಅಂತ ಹೇಳ್ತೀವಿ. ಇಲ್ಲಿ ತತ್ವಶಾಸ್ತ್ರ, ಧರ್ಮಶಾಸ್ತ್ರ ಮತ್ತು ವಿಜ್ಞಾನ ಈ ಭಾಷೆಗಳು ಈ ವಿಷಯಗಳನ್ನು ಅಲ್ಲಿ ಏನು ಮಾಡ್ತಿದ್ರು, ಕಲಿಸ್ತಾ ಇದ್ರು. ನೀವು ಹೇಗೆ ಹಿಸ್ಟ್ರಿ, ಎಕನಾಮಿಕ್ಸು ಮತ್ತು ಈ ರೀತಿ ಕಲಿತಾ ಇದ್ದಿಲ್ಲ, ಹಾಗೆ ಆ ಕಾಲದಲ್ಲಿ ವಿದ್ಯಾರ್ಥಿಗಳು ಕಲಿತಾ ಇರುವಂತಹ ವಿಷಯಗಳು ಯಾವಾಗಿದ್ದು ಅಂದರೆ ಒಂದು ತತ್ವಶಾಸ್ತ್ರ, ಧರ್ಮಶಾಸ್ತ್ರ ಮತ್ತು ವಿಜ್ಞಾನ. ಈ ವಿಷಯಗಳನ್ನು ಏನು ಮಾಡ್ತೀರಿ ಅಂದರೆ ಮದರಸ ಅನ್ನುವಂಥ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಕಲಿಸಿಕೊಡ್ತಿದ್ರು. ಇನ್ನಲ್ಲಿ ಯಾವ ಭಾಷೆಯಲ್ಲಿ ಶಿಕ್ಷಣವನ್ನು ನೀಡ್ತಾ ಇದ್ರು ಅಂದರೆ ಒಂದು ಪರ್ಷಿಯನ್ ಭಾಷೆಯಲ್ಲಿ, ಇನ್ನೊಂದು ಅರಬಿಕ್ ಭಾಷೆಯಲ್ಲಿ ಮತ್ತು ಉರ್ದು ಭಾಷೆಯಲ್ಲಿ. ಈ ಭಾಷೆಗಳಲ್ಲಿ ಅಲ್ಲಿರುವಂತಹ ಒಂದು ಏನದ ಮಕ್ಕಳಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ನೀಡ್ತಾ ಇದ್ರು. ಇಷ್ಟು ಅಂಶಗಳನ್ನು ನಾವು ಎಲ್ಲಿ ಕಾಣ್ತೀವಿ ರೀ, ಶಿಕ್ಷಣ ಅಂಶದಲ್ಲಿ. ಕುರಾನ್ ಕೂಡ ಶಿಕ್ಷಣದ ಒಂದು ಭಾಗವಾಗ್ಯದ, ವಿದ್ಯಾರ್ಥಿ ವೇತನ ಸಿಗ್ತಾ ಇತ್ತು, ಬಾಲಕಿಯರಿಗೆ ಪ್ರತ್ಯೇಕವಾದಂಥ ಶಾಲೆಗಳಿದ್ವು, ನಂತರ ಮೊಹಮ್ಮದ್ ಗವಾನ್ ಶಿಕ್ಷಣಕ್ಕೋಸ್ಕರ ಮದರಸ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದಾನೆ. ಅದು 36 ಕೊಠಡಿಗಳಿಂದ ಕೂಡಿದೆ. ಅಲ್ಲಿ ವಿಜ್ಞಾನ, ತತ್ವಶಾಸ್ತ್ರ, ಧರ್ಮಶಾಸ್ತ್ರಗಳನ್ನು ಕಲಿಸ್ತಾರೆ. ಅರಬಿಕ್, ಪರ್ಸಿಯನ್ ಮತ್ತು ಉರ್ದು ಭಾಷೆಗಳಲ್ಲಿ ಅವುಗಳನ್ನು ಏನು ಮಾಡ್ತಾರೆ, ಶಿಕ್ಷಣವನ್ನು ನೀಡ್ತಿರು. ಇಷ್ಟು ಅಂಶಗಳು ಎದಕ್ಕೆ ಸಂಬಂಧಿಸಿದವ್ರಿ, ಶಿಕ್ಷಣಕ್ಕೆ.
ಇನ್ನು ಸಾಹಿತ್ಯವನ್ನು ನಾವು ನೋಡಿದರೆ ಬಹುಮನಿ ಸಾಮ್ರಾಜ್ಯದ ಕಾಲಕ್ಕೆ ಸಾಹಿತ್ಯ ಕೂಡ ಏನಾಗಿದೆ ಅಂದರೆ ಅಗಾಧವಾದ ಅಭಿವೃದ್ಧಿಯನ್ನು ಕಂಡದ ಅಂತ ಹೇಳ್ತೀವಿ. ಅಲ್ಲಿ ಪರ್ಷಿಯನ್, ಅರಬಿಕ್, ಉರ್ದು ಭಾಷೆಗಳಲ್ಲಿ ಸಾಹಿತ್ಯ ಹೆಚ್ಚು ರಚನೆ ಆಗ್ತದೆ. ಕಾರಣ ಏನಂದರೆ ಬಹುಮನಿ ಸಾಮ್ರಾಜ್ಯ ಇಸ್ಲಾಂ ಧರ್ಮಕ್ಕೆ ಸೇರಿದ್ದು, ಇಸ್ಲಾಂ ಧರ್ಮದಲ್ಲಿ ಬಳಕೆಯಲ್ಲಿರುವಂಥ ಭಾಷೆಗಳು ಸಾಮಾನ್ಯವಾಗಿ ಏನಿದ್ದು ರೀ ಪ್ರಾಚೀನ ಕಾಲದಲ್ಲಿ ಹೇಗೆ ಹಿಂದೂ ಧರ್ಮದ ಸಾಮ್ರಾಜ್ಯದಲ್ಲಿ ಹೇಗೆ ಸಂಸ್ಕೃತ ಭಾಷೆ, ಪಾಳಿ ಭಾಷೆ ಹೇಗೆ ಸಾಮಾನ್ಯವಾಗಿದ್ವು, ಹಾಗೆ ಇಸ್ಲಾಂ ಧರ್ಮದ ಭಾಷೆಗಳು ಪರ್ಷಿಯನ್, ಅರಬಿಕ್ ಮತ್ತು ಉರ್ದು ಇವು ಆ ಧರ್ಮದ ಸಾಮಾನ್ಯ ಭಾಷೆಗಳಾಗಿದ್ದಾವೆ. ಆ ಕಾರಣಕ್ಕಾಗಿ ಸಾಹಿತ್ಯ ಅದೇ ಭಾಷೆಗಳಲ್ಲಿ ಏನಾಗಿದೆ ಅಭಿವೃದ್ಧಿ ಹೊಂದದ. ಇಲ್ಲಿ ಬಹುಮನಿ ಸಾಮ್ರಾಜ್ಯದ ಶ್ರೇಷ್ಠ ಅರಸನಾದಂಥ ಫಿರೋಜ್ ಶಾ ಅನ್ನುವಂಥ ವ್ಯಕ್ತಿ ಏನಾಗಿದ್ದ ಅಂತಂದ್ರೆ ಸಾಹಿತ್ಯ ಪೋಷಕನಾಗಿದ್ದ, ಕಲಾ ಪೋಷಕನಾಗಿದ್ದ, ಸಾಕಷ್ಟು ವಿದ್ವಾಂಸರಿಗೆ ಆತ ಏನು ಮಾಡಿದ್ದ ಅಂದ್ರೆ ಆಶ್ರಯವನ್ನು ಕೊಟ್ಟಿದ್ದ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದೀವಿ. ಆತನ ಏನಾಗಿದೆ ಅಂದ್ರೆ ಸೊ ಕಾಲಜ್ಞಾನಗಳನ್ನು ರಚನೆ ಮಾಡಿದ್ದಾನೆ. ಗಣಿತ, ವಿಜ್ಞಾನ, ರೇಖಾಗಣಿತ, ಭೂಗೋಳಶಾಸ್ತ್ರ ಈ ಅಂಶಗಳನ್ನು ಒಳಗೊಂಡಂತೆ ಸಾಕಷ್ಟು ಕೃತಿಗಳನ್ನು ಯಾರು ರಚನೆ ಮಾಡಿದ್ದಾರೆ, ಫಿರೋಜ್ ಶಾ ಅನ್ನುವಂಥ ಅರಸೆಯಲ್ಲಿ ರಚನೆ ಮಾಡಿದ್ದನ್ನು ಕೂಡ ನಾವಲ್ಲಿ ಕಾಣ್ತೀವಿ. ಅದೇ ಅವಧಿಯಲ್ಲಿ ಮೊಹಮ್ಮದ್ ಗವಾನ್ ಕೇವಲ ವಿದ್ಯಾಪೋಷಕನಾಗಿರಲಿಲ್ಲ, ಕೇವಲ ಒಬ್ಬ ಶ್ರೇಷ್ಠ ಪ್ರಧಾನಮಂತ್ರಿ ಕೂಡ ಆಗಿರಲಿಲ್ಲ, ಆತ ಒಬ್ಬ ತತ್ವಜ್ಞಾನಿನೂ ಕೂಡ ಆಗಿದ್ದ, ಜೊತೆಗೆ ಒಬ್ಬ ಕವಿಯೂ ಕೂಡ ಆಗಿದ್ದ ಅಂತ ಹೇಳ್ತೀವಿ. ಆತ ಏನು ಮಾಡ್ತಾನಂದ್ರೆ ಸೊ ಆತನೂ ಕೂಡ ಕೆಲವೊಂದಷ್ಟು ಏನು ಮಾಡಿದಾನಂದ್ರೆ ಕೃತಿಗಳನ್ನು ರಚನೆ ಮಾಡಿದಾನೆ. ಆತನ ಕೃತಿಯಲ್ಲಿ ಶ್ರೇಷ್ಠವಾದಂಥ ಕೃತಿಗಳು ಅಂತಂದರೆ ಒಂದು ರಿಯಾಜ್ ಉಲ್ ಇನ್ಸಾ ಅಂತ, ಇನ್ನೊಂದು ಮಂಜೀರ್ ಉಲ್ ಇನ್ಸಾ ಅಂತ, ಈ ಎರಡು ಕೃತಿಗಳನ್ನು ರಚನೆ ಮಾಡಿದವರು ಯಾರು ಅಂದರೆ ಮೊಹಮ್ಮದ್ ಗವಾನ್. ಉರ್ದು ಭಾಷೆಯಲ್ಲಿ ಏನು ಮಾಡಿದಾನಂದ್ರೆ ಈ ಎರಡು ಕೃತಿಗಳನ್ನು ರಚನೆ ಮಾಡಿದಾನೆ. ಈ ಕೃತಿಗಳು ನಮಗೇನು ಮಾಡ್ತಾವೆ ಅಂದರೆ ವಿಜ್ಞಾನಗಳ ಬಗ್ಗೆ ಮತ್ತು ಭೌಗೋಳಶಾಸ್ತ್ರಗಳ ಬಗ್ಗೆ ನಮಗೇನು ಮಾಡ್ತಾಯಿದ್ದಾವೆ ಮಾಹಿತಿಯನ್ನು ನೀಡ್ತಾ ಇದ್ದಾವೆ ಅಂತ ಹೇಳ್ತಾ ಇದ್ವಿ. ಈ ರೀತಿ ಬಹುಮನಿ ಸಾಮ್ರಾಜ್ಯದ ಕಾಲಕ್ಕೆ ಸಾಹಿತ್ಯ ಕೂಡ ಏನಾಗಿತ್ತು ಅಂದರೆ ಪೋಷಣೆಯನ್ನು ಹೊಂದಿತ್ತು ಅಂತ ಹೇಳ್ತೀವಿ. ಇನ್ನು ವಿಶೇಷವಾಗಿ ಈ ಬಹುಮನಿ ಸುಲ್ತಾನರು ಎದಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀರಂದರೆ ಕುರಾನ್ ಅಧ್ಯಯನಕ್ಕೆ. ಕುರಾನಲ್ಲಿ ಕೂಡ ಕೆಲವೊಂದಷ್ಟು ಉಕ್ತಿಗಳು ಬರ್ತಾ ಇದ್ದಾವೆ. ಉಕ್ತಿಗಳಂದರೆ ಹೇಗೆ ಭಗವದ್ಗೀತೆಯಲ್ಲಿ ಶ್ಲೋಕ ಅಂತ ಕರಿತೀವಿರಲಿ, ಅಲ್ಲಿ ಶ್ಲೋಕಗಳು, ಗಾದೆ ಮಾತುಗಳು, ನಾಣ್ಣುಡಿಗಳು ಹೇಗೆ ಬರ್ತಾ ಇದ್ದಾವಲ್ಲ ಅದೇ ರೀತಿ ಕುರಾನ್ಗಳಲ್ಲಿ ಉಕ್ತಿಗಳು ಅಂತ ಬರ್ತಾ ಇದ್ದಾವೆ. ಮರಾಠಿಯಲ್ಲಿ ಅವುಗಳನ್ನ ದೋಹಗಳು ಅಂತ ಕೂಡ ಕರಿತಾ ಇದ್ದಾರೆ. ಆ ಉಕ್ತಿಗಳನ್ನು ಏನು ಮಾಡ್ತೀರಂತಂದರೆ ಕ್ಯಾಲಿಗ್ರಫಿ ಎನ್ನುವಂಥ ಒಂದು ಬರವಣಿಗೆಯಲ್ಲಿ ಬರಿತಾ ಇದ್ರು. ಅಂದರೆ ಕ್ಯಾಲಿಗ್ರಫಿ ಅಂತ ಏನು ಮಾಡ್ತಾರೆ ಕರಿತಾ ಇದ್ದಾರೆ. ಆ ಉಕ್ತಿಗಳನ್ನು ಏನು ಬರಿತಾ ಇದ್ರಲ್ಲ ಆ ಉಕ್ತಿಗಳನ್ನು ಬರೆಯುವಂಥ ಬರವಣಿಗೆ ಹೆಸರು ಏನು ಅಂತಂದರೆ ಕ್ಯಾಲಿಗ್ರಫಿ ಅಂತ. ಈ ಕ್ಯಾಲಿಗ್ರಫಿ ಅನ್ನುವಂಥ ಬರವಣಿಗೆಯಲ್ಲಿ ಅವ್ರು ಏನು ಮಾಡ್ತಾರಂದರೆ ಕುರಾನನ ಉಕ್ತಿಗಳನ್ನು, ನೀವು ಅದನ್ನು ಶ್ಲೋಕಗಳು ಅಂತ ಮೈಂಡ್ ಒಳಗೆ ಇಟ್ಕೊಂಡು ನಡೀತದೆ, ಬಟ್ ಬರಿಬೇಕಾದಾಗ ನೀವೇನು ಬರಿಬೇಕಂದ್ರೆ ಉಕ್ತಿಗಳು ಅಂತಲೇ ಬರಿಬೇಕು. ಸೊ ಆ ಶ್ಲೋಕ ಅಥವಾ ಉಕ್ತಿಗಳನ್ನು ಅವ್ರು ಏನು ಮಾಡ್ತಾರಂದರೆ ಕ್ಯಾಲಿಗ್ರಫಿ ಅನ್ನುವಂಥ ಒಂದು ಬರವಣಿಗೆಯಲ್ಲಿ ಬರಿತಾ ಇದ್ರು. ಇಷ್ಟು ಅಂಶಗಳು ಎದಕ್ಕೆ ಸಂಬಂಧಿಸಿದವ್ರಿ, ಸಾಹಿತ್ಯಕ್ಕೆ ಸಂಬಂಧಿಸಿದವ. ಇನ್ನು ನೆಕ್ಸ್ಟ್ ನಾವು ಬರ್ತಾ ಇರೋದು ಎದಕ್ಕೆ ಅಂದರೆ ವಾಸ್ತುಶಿಲ್ಪ. ಸೊ ಇಲ್ಲೇನಿದೆ ಅಂತಂದರೆ ಬಹುಮನಿ ಸಾಮ್ರಾಜ್ಯದ ವಾಸ್ತುಶಿಲ್ಪ ಕೂಡ ಏನಾಗ್ಯದ ಅಂತಂದರೆ ಅಗಾಧವಾಗಿ ಬೆಳೆದದ ಅಂತ ತೆಗೆದುಕೊಳ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ಇನ್ನೊಂದು ಏನಿದೆ ಅಂತಂದರೆ ಇಲ್ಲಿ ಇನ್ನೊಂದು ಭಾಷೆ ಬೆಳವಣಿಗೆ ಆಗ್ತಾ ಇದ್ದಾರೆ ಇವ್ರ ಕಾಲಕ್ಕೆ. ಅದ್ಯಾವುದು ಅಂದರೆ ದಖನಿ ಉರ್ದು ಭಾಷೆ ಅಂತ, ಹೊಸ ಭಾಷೆ ರೀ. ಈ ಒಂದು ಭಾಷೆಯನ್ನು ಇವರು ಆಡಳಿತದ ಅವಧಿಯಲ್ಲಿ ಮಾತ್ರ ನಾವು ಕೇಳಿದ್ದೀವಿ, ಬೇರೆ ಯಾವುದೇ ಆಡಳಿತದ ಅವಧಿಯಲ್ಲಿ ಈ ಭಾಷೆಯನ್ನು ಕೇಳಿಲ್ಲ. ದಖನಿ ಉರ್ದು ಭಾಷೆ ಅನ್ನುವಂಥ ಒಂದು ಹೊಸ ಭಾಷೆಯನ್ನು ಇಲ್ಲಿ ಏನು ಮಾಡ್ತಾರೆ ರಚನೆ ಮಾಡ್ಕೊಳ್ತಾರೆ. ಅದೇ ಭಾಷೆಯಲ್ಲಿ ಬಹುಮನಿ ಅರಸರು ಏನು ಮಾಡ್ತಾಯಿದ್ರು ಅಂದರೆ ಸಾಹಿತ್ಯ ಕೃತಿಗಳನ್ನ ರಚನೆ ಮಾಡ್ತಾರೆ. ಈ ಭಾಷೆಯನ್ನು ಸೃಷ್ಟಿಸಿ ಈ ಭಾಷೆಯಲ್ಲಿ ಕೃತಿಗಳನ್ನ ರಚನೆ ಮಾಡಿದವನು ಯಾರು ಅಂತಂದರೆ ಹಜರತ್ ಖ್ವಾಜಾ ಬಂದೆ ಗೇಸು ದರಾಜನ್ ಅಂತ ಒಬ್ಬ ಏನಿದ್ರೆ ಸೂಫಿ ಸಂತನ ಹೆಸರದು. ಆ ಸೂಫಿ ಸಂತ ಏನು ಮಾಡ್ತಾನೆ ಅಂತಂದರೆ ದಖನಿ ಉರ್ದು ಭಾಷೆಯಲ್ಲಿ ಸಾಹಿತ್ಯ ಕೃತಿಗಳನ್ನು ರಚನೆ ಮಾಡ್ತಾ ಇದ್ದಾನೆ. ಹೀಗೆ ದಖನಿ ಉರ್ದು ಅನ್ನುವಂಥ ಒಂದು ಹೊಸ ಭಾಷೆಯನ್ನು ಪ್ರಚಲಿತಕ್ಕೆ ತಂದವನು ಯಾರು ಅಂತಂದರೆ ಸೂಫಿ ಸಂತನಾದಂಥ ಹಜರತ್ ಖ್ವಾಜಾ ಬಂದೆ ಗೇಸು ದರಾಜ್ ಅನ್ನುವಂಥ ಒಬ್ಬ ಸೂಫಿ ಸಂತ ಏನು ಮಾಡ್ತಾನೆ ಆ ಭಾಷೆಯನ್ನು ರಚನೆ ಮಾಡ್ತಾ ಇದ್ದಾನೆ. ಅದೇ ಭಾಷೆಯಲ್ಲಿ ತನ್ನ ಕೃತಿಗಳನ್ನು ಕೂಡ ಆತ ಏನು ಮಾಡ್ತಾನೆ ಬರೀತಾ ಇದ್ದಾನೆ. ಹಾಗಾಗಿ ಬಹುಮನಿ ಸಾಮ್ರಾಜ್ಯದ ಆಡಳಿತದ ಅವಧಿಯಲ್ಲಿ ಒಂದು ಹೊಸ ಭಾಷೆಯನ್ನು ಕೂಡ ನಾವಿಲ್ಲಿ ಕಾಣ್ತಾ ಇದ್ದೀವಿ. ಇನ್ನು ನೆಕ್ಸ್ಟ್ ಬರ್ತಾ ಇರೋದು ವಾಸ್ತುಶಿಲ್ಪ. ಸೊ ವಾಸ್ತುಶಿಲ್ಪ ಹೇಗೆ ರಚನೆ ಐತಂದರೆ ಇವರ ಕಲೆ ಶೈಲಿ ಯಾವುದು ಅಂತಂದರೆ ಇಂಡೋ ಗ್ರೀಕ್ ಅಥವಾ ಇಂಡೋ ಇಸ್ಲಾಂ ಅಂತ ಕರಿತೀವಿ.
ಇಂಡೋ ಇಸ್ಲಾಂ ಶೈಲಿಯಲ್ಲಿ ಏನಾಗಿದೆ ಅಂತಂದ್ರೆ ಇವರ ಕಟ್ಟಡಗಳನ್ನು ನಾವಲ್ಲಿ ಕಾಣ್ತಾ ಇದ್ದೀವಿ. ಇಂಡೋ ಇಸ್ಲಾಂ ಶೈಲಿ ಅಂತಂದ್ರೆ ಗೊತ್ತಾಗುತ್ತದೆ ಕೆಲವೊಂದಷ್ಟು ಲಕ್ಷಣಗಳು ಹಿಂದೂ ದೇವಾಲಯಗಳದ್ದು ಇರ್ತಾವೆ, ಇನ್ನು ಕೆಲವೊಂದಷ್ಟು ಇಸ್ಲಾಂ ಕಟ್ಟಡಗಳದ್ದು ಇರ್ತಾವೆ. ಆ ಎರಡೂ ಕಲೆಗಳ ಮಿಶ್ರಣವನ್ನು ನಾವು ಇಂಡೋ ಇಸ್ಲಾಮಿಕ್ ಶೈಲಿ ಅಂತ ಕರಿತಾ ಇದ್ದೀವಿ. ಈ ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ಬಹುಮನಿ ಸಾಮ್ರಾಜ್ಯದ ಅರಸರು ಹಲವಾರು ಕಟ್ಟಡಗಳನ್ನು ಕಟ್ತಾ ಇದ್ದಾರೆ. ಹಾಗಾದ್ರೆ ಇಂಡೋ ಇಸ್ಲಾಮಿಕ್ ಶೈಲಿ ಅಂದರೆ ಹೇಗಿರ್ತದೆ, ಅದರ ಲಕ್ಷಣಗಳು ಏನಿದ್ದಾವೆ, ಅಂತಹ ಕಟ್ಟಡಗಳನ್ನ ಆ ಶೈಲಿಯಲ್ಲಿ ರಚನೆ ಆಗಿದ್ದಾವೆ ಅನ್ನೋದನ್ನು ನಾವು ತಿಳ್ಕೊಳ್ಳೋದಾದರೆ ಅದರ ಲಕ್ಷಣಗಳು ಎಲ್ಲಿದ್ದಾವೆ, ಎತ್ತರದ್ದು ರೀ ಇಂಡೋ ಇಸ್ಲಾಮಿಕ್ ಶೈಲಿಯ ಲಕ್ಷಣಗಳು. ಮೊದಲನೇದು ಹೇಗಿರ್ತದೆ ಅಂದರೆ ಎತ್ತರವಾದಂಥ ಮಿನಾರ್ಗಳು. ಮಿನಾರ್ ಅಂದರೆ ಹೇಗಂತಂದರೆ ಹೀಗೆ ಚೂಪಾಗಿರ್ತದೆ, ಮನೇಲಿ ಕತ್ತಿ ಅಂತ ನೋಡ್ತಾ ಇದ್ದೀರಿ ಅಥವಾ ಬಲ್ಲ ಎಸೆತ ಮಾಡಬೇಕಾದಾಗ ಆ ಬಲ್ಲ ಹಿಂದೂಗಳು ಹೇಗೆ ಚೂಪಾಗಿರ್ತದೆ, ಹಾಗೆ ಚೂಪಾಗಿರುವಂಥ ಒಂದು ಮಿನಾರ್ಗಳು ಸಾಕಷ್ಟು ಸಿಗ್ತದೆ ನಿಮಗೆ. ಕುತುಬ್ ಮಿನಾರ್ ಸಿಗ್ತದೆ ದೆಹಲಿಯಲ್ಲಿ, ಬಿಜಾಪುರಲ್ಲಿ ಕೆಲವೊಂದಷ್ಟು ಕಟ್ಟಡಗಳು ಮಿನಾರ್ಗಳನ್ನು ಒಳಗೊಂಡಿದ್ದಾವೆ, ಹಾಗೆ ಎತ್ತರವಾಗಿರ್ತವೆ. ಮುಂದೆ ಏನಾಗಿರ್ತದೆ ಅಂದ್ರೆ ಮೇಲೆ ಹೀಗೆ ದಪ್ಪನಾಗಿ ಗೋಡೆಗಳನ್ನು ಕಟ್ಟಿರುವಂಥ ಒಂದು ಶಿಖರಗಳಿರ್ತದೆ, ಶಿಖರ ಮುಂದೆ ಏನಾಗುತ್ತೆ ಚೂಪಾಗಿರ್ತದೆ, ಅದಕ್ಕೆ ಏನಂತ ಕರಿತಾರೆ ಅಂದ್ರೆ ಮಿನಾರ್ಗಳು ಅಂತ ಕರಿತಾರೆ. ಹೀಗೆ ಎತ್ತರವಾದಂಥ ಮಿನಾರ್ಗಳನ್ನು ಒಳಗೊಂಡಂಥ ಒಂದು ಕಟ್ಟಡ, ಆ ಕಟ್ಟಡ ಇತ್ತಂದರೆ ಅದು ಎಂಥ ಶೈಲಿಯವಾದಂಥ ಕಟ್ಟಡ ರೀ, ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ರಚನೆಯಾದಂಥ ಕಟ್ಟಡ. ನೀವೆಲ್ಲೇ ಟೂರಿಗೆ ಹೋದರೆ ಸುಮ್ಮನೆ ಅಲ್ಲಿ ಹೇಗೆ ಕಟ್ಟಿದ್ದಾರೆ, ಏನಿದೆ ಅಲ್ಲಿ, ಮಜಾ ಮಾಡಲಿಕ್ಕೆ ಏನೇನು ವ್ಯವಸ್ಥೆ ಇದಾವೆ, ಇದನ್ನು ಮುಗಿಸ್ಕೊಂಡು ಬರೋದಂತಲ್ಲ, ಅಲ್ಲಿರುವಂಥ ಕಟ್ಟಡಗಳು ಯಾವ ಶೈಲಿಯಲ್ಲಿದ್ದಾವೆ, ಅದ್ರ ಪ್ರಸಿದ್ಧತೆ ಏನಿದೆ, ಅದು ಯಾರ ಕಾಲಕ್ಕೆ ರಚನೆ ಆಗ್ಯದ, ಯಾಕೆ ಆ ಕಟ್ಟಡಗಳನ್ನು ಕಟ್ಟಿದ್ರು, ಇದನ್ನು ನೀವು ಸ್ಟಡಿ ಮಾಡ್ಕೊಂಬಂದರೆ ನೀವು ಟೂರ್ ಹೋಗಿದ್ದಕ್ಕೂ ಕೂಡ ಒಂದು ನಾಲೆಜ್ ನಿಮ್ಗೆ ಅಲ್ಲಿ ಸಿಗ್ತದೆ. ಹಾಗಾಗಿ ಎತ್ತರವಾದಂಥ ಮಿನಾರ್ಗಳು ಇದ್ದು ಅಂತಂದರೆ ಅದನ್ನು ನಾವು ಎಂಥ ಶೈಲಿ ಕಟ್ಟಡ ಅಂತ ಕರಿಬೇಕು ರೀ, ಇಂಡೋ ಇಸ್ಲಾಮಿಕ್ ಶೈಲಿಯ ಕಟ್ಟಡ ಅಂತ ಕರಿಬೇಕು. ಇನ್ನು ಬಲಿಷ್ಠವಾದಂಥ ಕಮಾನುಗಳು, ಆಲ್ಮೋಸ್ಟ್ ಕಮಾನುಗಳು ಇಲ್ಲೇ ನೀವು ದೂರ ಬೇಡ ರೀ, ಬಿಜಾಪುರಕ್ಕೆ ಹೋದ್ರಿ ಅಂತಂತಂದ್ರೆ ಅಲ್ಲಿರುವಂಥ ಕಮಾನುಗಳು ಎಂಟ್ರೆನ್ಸ್ಗೆ ಏನಿರ್ತದೆ ಅಂದ್ರೆ ಕಮಾನುಗಳನ್ನು ಕಟ್ಟಿರ್ತಾ ಇದ್ದಾರೆ. ಇಲ್ಲಿ ನೀವು ಏನಿದೆ ಅಂತಂದ್ರೆ ಸೊ ಅಲ್ಲಿ ಬಾರ ಕಮಾನ್ ಅಂತ ನೋಡ್ಬೋದು, ಬಾರ ಕಮಾನ್ಗಳಲ್ಲಿ ಅದು ಇನ್ನೂ ಏನಾಗಿಲ್ಲ ಪೂರ್ತಿ ಗೊಳ್ಳಲಿಲ್ಲ ರೀ, ಇಲ್ಲಾದ್ರೆ ಸಪೋಸ್ ಏನಾದರೂ ಆ ಕಟ್ಟಡ ಪೂರ್ತಿಗೊಂಡಿತ್ತು ಅಂತಂದರೆ ಇಡೀ ಜಗತ್ತಿನಲ್ಲಿ ಪ್ರಸಿದ್ಧವಾದಂಥ ಕಟ್ಟಡಕ್ಕೆ ಏನಾಗಿತ್ತಂದರೆ ಬಾರ ಕಮಾನ್ ಆಗ್ತಿತ್ತು. ಬಟ್ ಅಲ್ಲಿ ಕಮಾನ್ಗಳನ್ನು ಸೃಷ್ಟಿಸಿದ್ದಾರೆ, ಏನೋ ಬೈ ಚಾನ್ಸ್ ಏನಾಗುತ್ತೆ ಆ ಕಟ್ಟಡವನ್ನು ನಿರ್ಮಿಸುವಂಥ ಅರಸನೇ ಏನಾಗ್ತಾನೆ ಕಟ್ಟಡ ಪೂರ್ತಿಗೊಳ್ಳೋಕ್ಕಿಂತ ಮುಂಚೆ ಮರಣ ಹೊಂದೋದ್ರಿಂದ ಆ ಕಟ್ಟಡ ಏನಾಗುತ್ತೆ ಅರ್ಧಕ್ಕೆ ನಿಂತು ಹೋಗ್ತದೆ. ಸಾಕಷ್ಟು ಕಟ್ಟಡಗಳನ್ನ ತೆಗೆದುಕೊಳ್ಳ್ರಿ, ಆ ಎಟ್ನಂಕ ಇಂಥವು ಬಲಿಷ್ಠವಾದಂಥ ಕಮಾನುಗಳನ್ನು ಒಳಗೊಂಡಿರ್ತವೆ. ಅಂದರೆ ನೀವು ಕಟ್ಟಡಕ್ಕೆ ನೋಡೋಗ್ಲಿಕ್ಕೆ ಹೋಗೋಕ್ಕಿಂತ ಮುಂಚೆ ಎಂಟ್ರೆನ್ಸ್ಗೆ ಏನಿರ್ತದೆ ಕಮಾನುಗಳು ಇರ್ತಾ ಇದ್ದಾವೆ. ಸೊ ಬಲಿಷ್ಠವಾದಂಥ ಕಮಾನುಗಳಿದೆ. ಬೃಹದಾಕಾರದಂಥ ಗುಮ್ಮಟಗಳು, ಆಲ್ಮೋಸ್ಟ್ ಇಸ್ಲಾಂ ಧರ್ಮದಲ್ಲಿ ನಿರ್ಮಾಣವಾದಂಥ ಎಲ್ಲ ಕಟ್ಟಡಗಳು ಹೇಗಿದ್ದಾವೆ ಅಂದರೆ ಗುಮ್ಮಟಗಳಾಗಿದ್ದಾವೆ. ನೀವು ಯಾವುದಾದ್ರೂ ತಾಜ್ ಮಹಲ್ ತೆಗೆದುಕೊಳ್ಬೋದು, ನಂತರ ಗೋಲ್ ಗುಂಬಜ್ ತೆಗೆದುಕೊಳ್ಬೋದು, ಗೋಲ್ ಗುಂಬಜ್ ಜೊತೆಗೆ ಬಿಜಾಪುರದಲ್ಲಿ ಬರ್ತಾರಂಥ ಆಲ್ಮೋಸ್ಟ್ ಎಲ್ಲ ಕಟ್ಟಡಗಳು ಏನಿದಾವೆ ಗುಮ್ಮಟಗಳಿದ್ದಾವೆ, ಬೃಹದಾಕಾರದಂಥ ಗುಮ್ಮಟಗಳನ್ನು ಒಳಗೊಂಡಿರ್ತದೆ. ಗುಮ್ಮಟ ಅಂದ್ರೆ ಅರ್ಥ ಆಗ್ತದಂತ ಬಯಸ್ಕೊಳ್ತೀನಿ, ಗುಮ್ಮಟಗಳನ್ನು ಒಳಗೊಂಡಿರುವಂಥ ಕಟ್ಟಡಗಳಿರ್ತಾವೆ. ವಿಶಾಲವಾದಂಥ ಹಜಾರ್ಗಳು, ಹಜಾರ್ಗಳಂದ್ರೆ ಏನು ರೀ, ಬಯಲಾದಂಥ ಪ್ರದೇಶ ಅಂದರೆ ಹಿಂದೂ ದೇವಾಲಯಗಳಲ್ಲಿ ನಾಟ್ಯಗಳನ್ನು ಮಾಡಲಿಕ್ಕೆ, ಆಮೇಲೆ ಹರಿಕಥೆಗಳನ್ನು ಮಾಡಲಿಕ್ಕೆ, ಸಂಸ್ಕೃತಿಯ ಒಂದು ಚಟುವಟಿಕೆಗಳನ್ನು ಮಾಡಲಿಕ್ಕೆ, ದೇವತೆಗಳ ವಿವಾಹಗಳನ್ನು ಮಾಡಲಿಕ್ಕೆ ಕೆಲವೊಂದಷ್ಟು ಸ್ಥಳಗಳನ್ನ ಬಿಟ್ಕೊಳ್ತಾ ಇದ್ದಾರಲ್ಲ ರೀ, ಹಾಗೆ ಹಜಾರ್ಗಳು, ಹಜಾರ್ ಅಂತ ಒಂದು ಹಾಲ್ ಅಂತ ಕೂಡ ಕರಿಬಹುದು, ಬೃಹತ್ವಾದಂಥ ಹಾಲ್ಗಳು. ಅದು ಎದಕ್ಕೆ ಇರ್ತದ್ರಿ, ಕೇವಲ ಕುರಾನ್ ಪಠನೆ ಮಾಡಲಿಕ್ಕೆ, ಕುರಾನ್ ಪಠನೆ ಮಾಡಲಿಕ್ಕೆ ಏನಾಗ್ತದೆ ಅಂದ್ರೆ ಆ ಒಂದಿರ್ತದೆ. ಸೊ ನೀವು ಬಿಜಾಪುರಕ್ಕೆ ಹೋದ್ರೆ ಅಲ್ಲಿ ಇದ್ದಾರೆ ಪ್ರತಿಯೊಂದು ಈ ಕಟ್ಟಡಗಳ ಲಕ್ಷಣಗಳನ್ನ ನಾವು ಇಲ್ಲಿ ಬಿಜಾಪುರ ನೋಡ್ಬೋದು, ದೆಹಲಿ ನೋಡ್ಬೋದು, ಬೀದರ್ ನೋಡ್ಬೋದು, ಗುಲ್ಬರ್ಗಾದಲ್ಲಿ ನೋಡ್ಬೋದು, ಎಲ್ಲ ಲಕ್ಷಣಗಳನ್ನು ಒಳಗೊಂಡಂಥ ಕಟ್ಟಡಗಳು ನಾವು ಇವತ್ತಿಗೂ ಕೂಡ ಕಾಣ್ಬೋದು. ಹಜಾರ್ ಅಂದರೆ ಪ್ರಾರ್ಥನಾದ ಒಂದು ಮಂದಿರ ಅಥವಾ ವಿಶಾಲವಾದಂಥ ಒಂದು ಪ್ರದೇಶ ಅಂತ ಹೇಳ್ತೀವಿ. ಅಲ್ಲಿ ಪ್ರಾರ್ಥನೆಗಳನ್ನು ನಡೆಸ್ತಾರೆ, ಕುರಾನ್ಗಳನ್ನು ಓದ್ತಾರೆ, ಕುರಾನ್ಗಳನ್ನ ಪಠನೆಗಳನ್ನು ಮಾಡ್ತಾರೆ, ಈ ಚಟುವಟಿಕೆಯಲ್ಲಿ ನಡೀತದೆ. ಕಟ್ಟಡಗಳ ಮೇಲ್ಭಾಗದಲ್ಲಿ ಬಾಲಚಂದ್ರಾಕೃತಿ, ಇಸ್ಲಾಂ ಧರ್ಮದ ಚಿಹ್ನೆ ಅಂತ ನಾವು ಯಾವುದನ್ನು ಕರಿತೀವಿ ರೀ, ಬಾಲಚಂದ್ರಾಕೃತಿಯನ್ನು ಕರಿತೀವಿ. ಅರ್ಧ ಚಂದ್ರಾಕೃತಿ ಇರ್ತದೆ ರೀ, ಪೂರ್ಣ ಚಂದ್ರಾಕೃತಿ ಇರೋದಿಲ್ಲ. ಆ ಬಾಲಚಂದ್ರಾಕೃತಿ ಏನಾಗುತ್ತೆ ಅಂದ್ರೆ ಶಿಖರದ ಮೇಲೆ ಇರ್ತದೆ, ಭಾಳ ರೇರ್ ರೀ, ಬಟ್ ಅದನ್ನು ಏನು ಮಾಡ್ತಾರೆ ಬಳಸಿರ್ತಾರೆ. ಹೀಗೆ ಎತ್ತರವಾದಂಥ ಒಂದು ಕಟ್ಟಡಗಳ ಮೇಲ್ಭಾಗದಲ್ಲಿ ಏನಾಗುತ್ತೆ ಬಾಲಚಂದ್ರಾಕೃತಿ ಅಂದರೆ ಅರ್ಧ ಚಂದ್ರಾಕೃತಿ ಚಿಹ್ನೆಯನ್ನು ಕೂಡ ರಚನೆ ಮಾಡಿರ್ತಾರೆ. ಈ ರೀತಿ ರಚನೆಯಾದಂಥ ಈ ಲಕ್ಷಣಗಳನ್ನು ಒಳಗೊಳ್ಳುವಂಥ ಎಲ್ಲ ಕಟ್ಟಡಗಳು ಏನಾಗಿದೆ ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ರಚನೆಯಾದಂಥ ಕಟ್ಟಡಗಳಾಗಿದ್ದಾವೆ. ಈ ಒಂದು ಎಲ್ಲ ಲಕ್ಷಣಗಳನ್ನು ಒಳಗೊಂಡಂಥ ಕಟ್ಟಡಗಳನ್ನು ಬಹುಮನಿ ಸಾಮ್ರಾಜ್ಯದ ಅರಸರು ಕೂಡ ಏನು ಮಾಡಿದ್ದಾರೆ ನಿರ್ಮಿಸಿದ್ದಾರೆ. ಹಾಗಾದರೆ ಇವರು ವಿಶೇಷವಾಗಿ ಎಲ್ಲಿ ನಿರ್ಮಿಸಿದ್ದಾರೆ ಅಂತಂದರೆ ಒಂದು ಗುಲ್ಬರ್ಗ, ಇನ್ನೊಂದು ಬೀದರ್. ಹೆಚ್ಚು ಇವರ ಕಾಲದಲ್ಲಿ ಕಟ್ಟಡಗಳನ್ನ ನಿರ್ಮಿಸಿದ ಎಲ್ಲಿ ಅಂದರೆ ಗುಲ್ಬರ್ಗ ಮತ್ತು ಬೀದರಲ್ಲಿ. ಯಾವ್ಯಾವ ಕಟ್ಟಡಗಳನ್ನ ನಿರ್ಮಿಸಿದ್ದಾರೆ ಅಂದರೆ ಗುಲ್ಬರ್ಗದಲ್ಲಿ ಗುಲ್ಬರ್ಗ ಕಟ್ಟಡ, ಜಾಮಿ ಮಸೀದಿ, ಜಾಮಿ ಮಸೀದಿಯನ್ನು ದಕ್ಷಿಣದ ತಾಜ್ ಮಹಲ್ ಅಂತ ಕೂಡ ಕರಿತಾದ್ರಿ, ಅತ್ಯಂತ ದೊಡ್ಡದಾದಂಥ ದಕ್ಷಿಣ ಭಾಗದ ಏನಾಗಿದೆ ಮಸೀದಿ ಅದಾಗ್ಯದ. ಜಾಮಿ ಮಸೀದಿ ದಕ್ಷಿಣದ ಅತ್ಯಂತ ದೊಡ್ಡದಾದಂಥ ಒಂದು ಮಸೀದಿ ಆಗ್ಯದ ಅಂತ ಕೂಡ ಹೇಳ್ತಾ ಇದ್ದಾರೆ. ಶಾ ಬಜಾರ್ ಮಸೀದಿ ಮತ್ತು ಗುಂಬಾಜ್ ಇವು ಏನಾಗಿದಾವ ಅಂತಂದರೆ ಬೀದರ್ ಗುಲ್ಬರ್ಗದಲ್ಲಿ ಬರ್ತಾ ಇರುವಂಥ ಒಂದು ಏನಾಗಿದೆ ಕಟ್ಟಡಗಳಾಗಿದ್ದಾವೆ. ಇಲ್ಲಿ ಶಾ ಬಜಾರ್ ಮಸೀದಿ 12 ಅರಸರ ಗೋರಿಗಳ ಸಂಕೀರ್ಣವಾಗಿದೆ. ಇನ್ನೊಂದು ನೆನಪಿಟ್ಕೊಳ್ಬೇಕ್ರಿ, ನೀವು ಹಿಂದೂ ಅರಸರಂತೆ
ಈಗ ಇಸ್ಲಾಂ ಅರಸರು ದೇವಾಲಯಗಳನ್ನು ನಿರ್ಮಿಸಿ ಅಲ್ಲಿ ದೇವತೆಗಳನ್ನು ಆರಾಧನೆ ಮಾಡಲಿಕ್ಕೆ ಮೂರ್ತಿಗಳನ್ನು ಸ್ಥಾಪನೆ ಮಾಡ್ತಿರ್ಲಿಲ್ಲ. ಎಷ್ಟೋ ಕಟ್ಟಡಗಳು ಏನಾಗಿದ್ದಾವೆ ಅಂದರೆ ಗೋರಿಗಳೇ ಆಗಿದ್ದಾವೆ. ಅರಸರ ಗೋರಿಗಳನ್ನು ಅವರು ಕಟ್ಟಡಗಳಾಗಿ ನಿರ್ಮಿಸಿದ್ದಾರೆ. ತಾಜ್ಮಹಲ್ ಕೂಡ ಒಂದು ಗೋರಿನೆನೆ, ಗೋಲ್ ಗುಂಬಜ್ ಕೂಡ ಒಂದು ಗೋರಿನೆನೆ, ಬಾರಕಮಾನ್ ಕೂಡ ಒಂದು ಗೋರಿನೆನೆ. ಹೀಗೆ ಇಸ್ಲಾಂ ಧರ್ಮದ ಆಡಳಿತದಲ್ಲಿ ಸಾಕಷ್ಟು ಗೋರಿಗಳನ್ನು ನಾವು ಕಾಣ್ತೀವಿ. ಅದರಲ್ಲಿ ಶಾ ಬಜಾರ್ ಮಸೀದಿ ಅನ್ನುವಂಥ ಒಂದು ಮಸೀದಿ ಏನಾಗಿದೆ ಅಂದರೆ ಸುಮಾರು 12 ಜನ ಅರಸರ ಸಂಕೀರ್ಣವಾದಂಥ ಗೋರಿ, ಅಂದರೆ ಸುಮಾರು 12 ಜನ ಅರಸರನ್ನ ಅಲ್ಲೇ ಸಮಾಧಿ ಮಾಡಿದ್ದಾರೆ. ಆ ಸಮಾಧಿಯ ಮೇಲೆ ಒಂದು ಮಸೀದಿಯನ್ನು ಕಟ್ಟಿದ್ದಾರೆ, ಅದೇ ಶಾ ಬಜಾರ್ ಮಸೀದಿ ಅಂತ ಕರಿತೀವಿ. ಅದು ಎಲ್ಲಿ ಬರ್ತದೆ ರೀ? ಗುಲ್ಬರ್ಗಾದಲ್ಲಿ ಬರ್ತದೆ. ನಂತರ ಗುಂಬಜ್ ಅನ್ನುವಂಥ ಕಟ್ಟಡ, ಈ ಎಲ್ಲ ಕಟ್ಟಡಗಳು ಏನದವ ಗುಲ್ಬರ್ಗಾದಲ್ಲಿ ಬರ್ತದವೆ. ನಿಮಗೇನಾದ್ರು ಎಕ್ಸಾಮ್ನಲ್ಲಿ ಬಹುಮನಿ ಸಾಮ್ರಾಜ್ಯದ ಅರಸರು ಗುಲ್ಬರ್ಗಾದಲ್ಲಿ ನಿರ್ಮಿಸಿದಂಥ ಕಟ್ಟಡಗಳನ್ನು ತಿಳಿಸಿ ಅಂತ ಕೇಳಿದರೆ ಯಾವುದಾದ್ರೂ ಎರಡು ಕಟ್ಟಡಗಳನ್ನ ನೀವಲ್ಲಿ ಬರೀಬೇಕು. ಇನ್ನಂತರ ಬೀದರ್, ಬೀದರಲ್ಲಿ ಅವರು ನಿರ್ಮಿಸಿರುವಂಥ ಕಟ್ಟಡಗಳು ಯಾವುವು ಅಂತಂದ್ರೆ, ಒಂದು ಬೀದರ್ನ ಕೋಟೆ, ರಂಗೀನ್ ಮಹಲ್, ಜನತಾ ಮಹಲ್, ಜನಾನ್ ಮಹಲ್, ಸೋಲ್ಹ ಕಂಬ ಮಸೀದಿ, ಗವಾನನ ಮದರಸ, ಇಷ್ಟು ಕಟ್ಟಡಗಳನ್ನು ಅವ್ರು ಏನು ಮಾಡಿದ್ದಾರೆ ಅಂತಂದ್ರೆ ಬೀದರ್ನಲ್ಲಿ ರಚನೆ ಮಾಡಿದ್ದಾರೆ. ಇವರ ಕಾಲಕ್ಕೆ ರಚನೆಯಾದಂಥ ಎಲ್ಲ ಕಟ್ಟಡಗಳಲ್ಲಿ ಅತ್ಯಂತ ಪ್ರಸಿದ್ಧ ಹೊಂದಿದಂಥ ಕಟ್ಟಡ ಯಾವುದು ಅಂತಂದರೆ ಮೊಹಮ್ಮದ್ ಗವಾನ್ ರಚನೆ ಮಾಡಿದಂಥ ಮದರಸ ಅನ್ನುವಂಥ ಒಂದು ಕಟ್ಟಡ ಏನಾಗ್ಯದ, ಹೆಚ್ಚು ಪ್ರಸಿದ್ಧತೆಯನ್ನು ಹೊಂದ್ಯದ. ಈ ರೀತಿ ಈ ಎಲ್ಲ ಕಟ್ಟಡಗಳನ್ನು ಬಹುಮನಿ ಸಾಮ್ರಾಜ್ಯದ ಅರಸರು ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ಏನು ಮಾಡಿದ್ದಾರೆ, ನಿರ್ಮಿಸಿದ್ದಾರೆ ಅಂತ ಹೇಳ್ತೀವಿ. ಇದರಲ್ಲಿ ಯಾವುದೇ ಒಂದು ಗುಲ್ಬರ್ಗ ಬೀದರ್ಗೆ ನೀವು ಹೋಗಿ ಯಾವುದೇ ಕಟ್ಟಡವನ್ನು ವೀಕ್ಷಣೆ ಮಾಡಿದರೂ ಈ ಎಲ್ಲ ಲಕ್ಷಣಗಳು ಅಲ್ಲಿ ಇರೋದನ್ನು ನಾವಲ್ಲಿ ಕಾಣ್ತಾ ಇದ್ದೀವಿ. ಈ ರೀತಿ ಬಹುಮನಿ ಸಾಮ್ರಾಜ್ಯದ ಸಾಂಸ್ಕೃತಿಕ ಕೊಡುಗೆಗಳನ್ನು ತಿಳಿಸಿ ಅಂತ ಫೇಮಸ್ ನಿಮಗೆ ಏನೇ ಪ್ರಶ್ನೆಯನ್ನು ಕೇಳಿದರೆ, ಅಲ್ಲಿ ಶಿಕ್ಷಣದ ವ್ಯವಸ್ಥೆ ಹೇಗಿತ್ತು ಅಂತ ಬರಿಬೇಕು, ಸಾಹಿತ್ಯ ಬರಿಬೇಕು, ವಾಸ್ತುಶಿಲ್ಪ ಬರಿಬೇಕು, ವಾಸ್ತುಶಿಲ್ಪದ ಲಕ್ಷಣಗಳು ಕೂಡ ನೀವಲ್ಲಿ ಬರಿಬೇಕ್ರಿ. ನಂತರ ಕೊನೆಗೆ ಏನು ಬರಿಬೇಕಂದ್ರೆ ಗುಲ್ಬರ್ಗ ಬೀದರದಲ್ಲಿ ಬರ್ತಾ ಇರುವಂಥ ಕಟ್ಟಡಗಳು ಯಾವ ಇದ್ದಾವೆ, ಇಷ್ಟು ಅಂಶಗಳನ್ನ ನೀವಲ್ಲಿ ಬರೆದ್ರೆ ನಿಮ್ಗೆ ಏನಾಗ್ತದೆ, ಫೇಮಸ್ ಸಿಗ್ತದೆ ಅಂತ ಹೇಳ್ತೀವಿ. ಹಾಗಾದರೆ ಇವತ್ತಿನ ಕ್ಲಾಸಲ್ಲಿ ನಾವು ಏನನ್ನ ಚರ್ಚೆ ಮಾಡಿದ್ವಿ ಅಂತಂದ್ರೆ ಬಹುಮನಿ ಸಾಮ್ರಾಜ್ಯದ ಸಾಂಸ್ಕೃತಿಕ ಕೊಡುಗೆಗಳು ಯಾವ ಇದ್ದಾವೆ ಅಂದರೆ ಶಿಕ್ಷಣ ವ್ಯವಸ್ಥೆ, ಸಾಹಿತ್ಯ ಹೇಗೆ ಬೆಳವಣಿಗೆ ಆಗಿತ್ತು, ವಾಸ್ತುಶಿಲ್ಪ ಹೇಗೆ ಬೆಳವಣಿಗೆ ಆಗಿತ್ತು ಅನ್ನೋಂಥ ಅಂಶಗಳನ್ನು ನಾವೇನು ಮಾಡಿದ್ವಿ, ಚರ್ಚಿಸಿದ್ವಿ. ಇನ್ನು ನಂತರದ ತರಗತಿಯಲ್ಲಿ ನಾವು ಏನು ಮಾಡೋಣಂದ್ರೆ ಬಿಜಾಪುರದ ಆದಿಲ್ ಶಾಹಿಗಳು ಆಡಳಿತ ಯಾವ ರೀತಿ ಇತ್ತು, ಬಿಜಾಪುರದ ಆದಿಲ್ ಶಾಹಿಗಳ ಮನೆತನವನ್ನು ಯಾರು ಸ್ಥಾಪನೆ ಮಾಡಿದ್ದಾರೆ ಅನ್ನೋಂಥ ಅಂಶಗಳನ್ನ ನಾವೇನು ಮಾಡೋಣ, ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.